ಅದಕ್ಕೋಸ್ಕರ ಕಾಳಿಂಗ ವರ್ಮ ಎಷ್ಟು ಆತುರದಿಂದ ಕಾಯ್ತಿರ್ತಾರೆ. ಇನ್ನ ಎಷ್ಟು ದೂರ ಆಗೋರ? ತುಂಬಾ ಸುಸ್ತಾಗ್ತಾ ಇದೆ, ಒಂದು ಹೆಜ್ಜೆನೂ ಮುಂದಕ್ಕಿಡಕ್ ಆಗ್ತಾ ಇಲ್ಲ. ಮನ್ಸು ಸಾಕು ನಿಲ್ಸು ಅಂತ ಹೇಳ್ತಿದೆ, ಇನ್ ಮುಂದಕ್ಕೆ ನಡೆಯಕ್ ಆಗಲ್ಲ ಮಂತ್ರಿವರ್ಯ. ವಿದುಷ, ಗ್ರಹಣ ಸಂಭವಿಸುವಂತ ಸಮಯ ಹತ್ರ ಬರ್ತಿದೆ. ಗ್ರಹಣ ಮುಗಿಯೋಷ್ಟೊತ್ತಿಗೆ ಮಹಾರಾಜನ ಭೇಟಿ ಮಾಡಬೇಕು. ಈ ಗ್ರಹಣ ಬಿಟ್ರೆ ಇನ್ನೊಂದು ಗ್ರಹಣ ಇಲ್ವಾ? ಇದು ಸಾಮಾನ್ಯ ಸೂರ್ಯಗ್ರಹಣ ಅಲ್ಲ, ಉದಯಿಸೋ ಅಂಗುಳಿಕ ಸೂರ್ಯಗ್ರಹಣ. 585 ವರ್ಷಕ್ಕೊಮ್ಮೆ ನಡೆಯುವಂತ ಗ್ರಹಣವಿದು. ಆಯಸ ಆಯ್ತು ಅಂತ ನಿಂತ್ಕೊಂಡ್ರೆ ಯಾವತ್ತು ನಾವು ತಲುಪೋದಿಲ್ಲ. ಎಷ್ಟೊಂದು ಜೀವಗಳು ಈ ಕಾಲಗರ್ಭದಲ್ಲಿ ಪರಿಷ್ಕಾರವಿಲ್ಲದ ಪ್ರಶ್ನೆಗಳಾಗಿ ಉಳಿಯುತ್ತೆ. ಪಥವಿದೂಷಣ, ಈ ಬೆಳಕು ನನ್ನ ಸುಡ್ತಾ ಇದೆ ಅಂಗುಳಿಕ. ನೀನು ಉದಯಿಸೋ ಪ್ರತಿ ಹೊತ್ತಲ್ಲೂ ನನಗೆ ಕ್ರೂರ ಅನುಭವ ಆಗ್ತಿದೆ. ನನಗೆ ವಿಮುಕ್ತಿ ಇಲ್ವಾ? ಹೇ ಸೂರ್ಯ ದೇವನೇ, ಈ ಸೂರ್ಯ ವಂಶದ ಸುಪುತ್ರಿಯ ಕಣ್ಣೀರು ನಿನಗೆ ಕಾಣಿಸ್ತಿಲ್ವಾ? ನಿನ್ನ ತಾಪವನ್ನು ಇನ್ನಷ್ಟು ಪ್ರಜ್ವಲಿಸಬೇಕು. ಶತಕೋಟಿ ಜೀವಿಗಳಿಗೆ ಬೆಳಕು ನೀಡುವ ನಿನ್ನ ಕಿರಣಗಳು ಜೀವನದಲ್ಲಿ ಕತ್ತಲು ತುಂಬಬೇಕು. ಯಾವ ಸೂರ್ಯ ಶಕ್ತಿಯನ್ನು ವಶಪಡಿಸಿಕೊಳ್ಳಲು ಹವಿಸುತ್ತಿದ್ದಾನೋ ಆ ಶಕ್ತಿಯೇ ಮೃತ್ಯು ಶಕ್ತಿಯಾಗಿ ಅವನನ್ನು ಕಾಣಬೇಕು. ಅಂಗುಲಿಕಾ, ನಿನ್ನ ಶಾಪದ ಬೆಂಕಿನಲ್ಲಿ ನಾನು ಸುಡ್ತಾ ಇದ್ದೇನೆ. ಅಂಗುಲಿಕಾ, ಸೂರ್ಯಗ್ರಹಣವು ಪ್ರಾರಂಭವಾಗಿದೆ ಮಂತ್ರಿವರ್ಯ. ಇದೇ ನಿಧಿ ಗೃಹ. ಅಂಗುಲಿಕ ಮರಣದ ನಂತರ ದಶಮಾನಗಳಿಂದ ಕಾಳಿಂಗ ವರ್ಮನವರು ಇದೇ ಗುಹೆಯಲ್ಲಿದ್ದಾರೆ. ಕಾಳಿಂಗ ಮಹಾರಾಜರಿಗೆ ವಂದನೆಗಳು. ನಿಲ್ಸಿ, ನಿಮ್ ಮರ್ಯಾದೆ ಯಾವನಿಗೆ ಬೇಕು? ಯಾವ ಮುಹೂರ್ತದಲ್ಲಿ ನಾನು ಮತ್ತೆ ರಾಜ ಆಗ್ತಿದ್ದೀನಿ ಮಂತ್ರಿವರ್ಯ? ಕೂತ್ಕೊಳ್ಳಕ್ಕೆ ರಾಜನ ಇಲ್ದಿರೋ ಖಾಲಿ ಬಿದ್ದಿರೋ ಸಿಂಹಾಸನ ಪ್ರತಿನಿತ್ಯ ಕನಸಲ್ಲಿ ಕಾಣಿಸ್ತಿದೆ. ಈ ಭೂಮಂಡಲನೇ ತನ್ನ ಕಾಲ್ ಕೆಳಗಡೆ ಇದ್ದು ಆಳ್ವಿಕೆ ಮಾಡಿಸ್ಕೋಬೇಕಂತ ಅಸುರರ ಆರ್ಭಟವು ಕೇಳಿಸ್ತಾ ಇದ್ರೆ ಹಲವಾರು ದಶಕಗಳಿಂದ ನಿಶಾಚರನಾಗಿ ಈ ಕತ್ತಲಿನಲ್ಲಿ ಕೊಳ್ತು ಹೋಗ್ತಿದ್ದೀನಿ. ಯಾಕೆ ಮೌನ? ಏನಾದ್ರೂ ಮಾತಾಡಿ. ನೀವು ಮಾಡಿರೋದು ಮಹಾಘೋರಪರಾದ ಕಾಳಿಂಗ ಮಹಾರಾಜ. ಸೂರ್ಯ ಅನುಗ್ರಹವಿರುವ ಆತ್ಮ ಬಂಧುಗಳನ್ನ ಕೊಂದಿದ್ದೀರಾ. ಸೂರ್ಯವಂಶದ ಸುಪುತ್ರಿಕೆಯಾದ ಅಂಗುಳಿಗಳನ್ನು ವಧಿಸಿದ್ದೀರಾ. ಆದ್ರೂ ಸೃಷ್ಟಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸುವ ಅಘೋರಿಗಳನ್ನು ನಿಮ್ಮಲ್ಲಿ ಕರೆತಂದಿದ್ದೇನೆ.
ನಿಮ್ಮ ಶಾಪ ವಿಮೋಚನೆ ತಪ್ಪದೇ ಆಗುತ್ತದೆ ಎಂದು ಆಶಿಸುತ್ತೇನೆ ಮಹಾರಾಜ. ಈ ಜನ್ಮದಲ್ಲಿ ನಿನಗೆ ಶಾಪ ವಿಮುಕ್ತಿ ಇಲ್ಲ. ಇಲ್ವಾ? ನನಗೆ ವಿಮೋಚನೆ ಇಲ್ವಾ? ಇದೆ, ಒಂದೇ ಒಂದು ಅವಕಾಶವಿದೆ. ಏನದು? ನಿನ್ನ ಮರಣ. ಏನು ಮರಣ? ನಾನ್ ಯಾಕೆ ಸಾಯ್ಬೇಕು ಘೋರ ಮಹಾರಾಜ? ಹೌದು ಮಹಾರಾಜ, ನಿಮ್ಮ ಶಾಪ ವಿಮುಕ್ತಿ ನಿಮ್ಮ ಆತ್ಮತ್ಯಾಗದಲ್ಲೇ ಅಡಗಿರೋದು. ಕಾಲಚಕ್ರಧಿಪತಿಯಾದ ಆ ಭಾಸ್ಕರನ ಅಂಶದಿಂದ ಹುಟ್ಟಿದ ಅಂಗುಳಿಕ ಅದೇ ಅಂಶದಿಂದ ಮತ್ತೆ ಪುನರ್ಜನ್ಮಿಸುತ್ತಾಳೆ. ಉದಯಿಸುವ ಅಂಗುಲಿಕ ಸೂರ್ಯಗ್ರಹಣಕ್ಕೆ ಕೆಲವು ದಿನಗಳ ಮುಂಚೆ ಅದು ನಿನ್ನ ಸಮಾಧಿಯ ಹತ್ರ ಬರುತ್ತೆ. ಆ ಸಮಯದಲ್ಲಿ ನಿಮ್ಮ ಜೊತೆ ಅಡಗಿಸಿಟ್ಟಿರುವಂತಹ ಅಘೋರ ಶಕ್ತಿಗಳು ನಿಮ್ಮಲ್ಲಿ ಚಲನೆಯನ್ನುಂಟು ಮಾಡುತ್ತೆ. ಕಾಲಚಕ್ರವು ಗ್ರಹಣದ ಕಡೆಗೆ ಚಲಿಸುತ್ತಿದ್ದಾಗ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿ ಅಣವು ನಿಮಗೆ ಸಹಕರಿಸುತ್ತೆ. ಪ್ರತಿ ಅಂಶವು ನಿಮ್ಮ ಶಾಪ ವಿಮೋಚನೆಯನ್ನು ಕೋರುತ್ತದೆ. ನಿಮ್ಮ ಆತ್ಮ ವಿಜಯದತ್ತ ಪಯಣಿಸುತ್ತದೆ. ಉದಯಿಸುವ ಅಂಗುಳಿಕ ಸೂರ್ಯಗ್ರಹಣದಲ್ಲಿ ಆತ್ಮ ಬಂಧುಗಳನ್ನ ಕೊಂದಿದ್ದೀಯ. ಮತ್ತೆ ಅದೇ ಗ್ರಹಣದಲ್ಲಿ ಆ ಅಂಗುಳಿಗಳನ್ನು ಬಲಿ ಕೊಟ್ಟರೆ ಶಾಪ ವಿಮೋಚನೆಯಾಗುತ್ತದೆ. ನಿಮ್ಮನ್ನು ವಿಜಯದತ್ತ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮದು. ರಾಜ್ಯಕ್ಕೋಸ್ಕರ ಕಾಲಕ್ಕೆ ಎದುರಾಗಿ ನಾನು ಹೋರಾಡಿದ್ದೀನಿ. ಅದೇ ಕಾಲಕ್ಕೆ ಇನ್ನೆಷ್ಟು ಬಾರಿಯಾದರೂ ಎದುರಿಸಿ ಹೋರಾಡ್ತೀನಿ. ಅಂಗುಲಿಕ ಪುನರ್ಜನ್ಮಕ್ಕೋಸ್ಕರ ನನ್ನ ಆತ್ಮವು ಪ್ರೇತಾತ್ಮವಾಗಿ ಎಷ್ಟು ಯುಗಗಳಾದರೂ ಕಾದಿರುತ್ತೆ. ಇದೆಲ್ಲ ನೋಡ್ತಿದ್ರೆ ಎಲ್ಲ ಕನಸಿನ ತರ ಇದೆ ಅಲ್ವಾ ಬಾಲು? ನಾವು ಪ್ರೀತಿಸಿದ್ದು, ಮದುವೆ ಆಗಿದ್ದು, ಲಂಡನ್ಗೆ ಹೋಗಿ 6 ವರ್ಷ ಆದ ನಂತರ ಮಗು ಜೊತೆ ವಾಪಸ್ ಬರ್ತಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಕನಸನ್ನ ಎಲ್ಲರೂ ಕಾಣ್ತಾರೆ ಪ್ರವಳಿಕಾ, ಆದ್ರೆ ಅದನ್ನ ನಿಜ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಹೌದು, ನಮ್ಮ ಡ್ರೀಮ್ ಪ್ಯಾಲೇಸ್ ನಮ್ ಸ್ವಂತ ಆಗ್ತಾ ಇರೋದು. ಅಲ್ಲಿಗೆ ಹೋಗ್ತಾ ಇದ್ರೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಬಾಲು. ಪರಿಮಳ, ಇದು ಅದೇ ಪರಿಮಳ. ನಿಮ್ಗೆ ಇನ್ನೂ ಏನೇನ್ ಕನ್ಸಿದೆ ಅಪ್ಪ? ಇನ್ನು ಎಷ್ಟೊಂದು ಕನ್ಸಿದೆ ಕಣ. ಆಕ್ಚುಲಿ ಕನ್ಸುಗಳು ಯಾಕಿರ್ಬೇಕಮ್ಮ? ಡ್ರೀಮ್ಸ್ ಇದ್ರೇನೆ ಲೈಫ್ ಥ್ರಿಲ್ಲಿಂಗ್ ಆಗಿರುತ್ತೆ. ಬಾಲು, ಎನಿ ಪ್ರಾಬ್ಲಮ್? Nothing to worry. It's a small problem. Okay. Hey, palace ಬಂದ್ಬಿಡ್ತು.
ಅಷ್ಟು ದೊಡ್ಡ ಪ್ಯಾಲೇಸ್. ಅಲ್ಲೇ ನಿಂತ್ಕೊಂಡ್ರೆ ನಿನಗೆ ಕೋಟೆ ವೈಭವ ಏನು ಕಾಣಿಸುತ್ತೆ. ಬಾ ನನ್ನ ಹತ್ರ ಬಾ, ನನ್ನ ನೋಡಕ್ಕೆ ಬಾ 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 ಬಾ. ಬಾಬಾ ಬಾ ಬಾ. ಪರಿಮಳ ಬಾಲು, ಈ ಕೋಟೆ ಬಗ್ಗೆ ಚಿಕ್ಕ ವಯಸ್ಸಿಂದ ಕೇಳ್ಪಟ್ಟಿದ್ದೆ. ಅಮ್ಮ ಅವರೇ, ಮಗು ಹೊರಗಡೆ ಆಡ್ತಿದ್ನಮ್ಮ, ಕರ್ಕೊಳ್ಳಿ. ಬಂದ ತಕ್ಷಣ ಹೊರಗೆ ಹೋಗ್ತೇನೋ? ಹ, ಮನೆಯೊಳಗೆ ಆಡ್ಕೋಬೇಕು. ಓಕೆನಾ? ಓಕೆ ಮಮ್ಮಿ. ಹುಷಾರು ಅಮ್ಮ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಬಾ, ನಾವು ಕೋಟೆ ನೋಡೋಣ. ಪ್ರವಳಿಕಾ, ಏನಿದು, ದಿನ ದಿನಕ್ಕೂ ನಿನ್ನ ಅಂದ ಜಾಸ್ತಿನೇ ಆಗ್ತಿದೆಯಲ್ಲ. ರಿಯಲಿ? ಬಾಲು, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೋ. ಎಲ್ಲೋ ಯಾರೋ ಕುರ್ಚಿ ಮೇಲೆ ಕೂತ ಆಡ್ತಿರೋ ಶಬ್ದ ಬರ್ತಿಲ್ವಾ? ನನ್ಗೇನು ಕೇಳಿಸ್ತಿಲ್ವೇ? ಡೀಪ್ ಫಾರೆಸ್ಟ್ನಲ್ಲಿ ಬ್ಯೂಟಿಫುಲ್ ಪ್ಯಾಲೇಸ್, ಕಲ್ಪನೆ ಮಾಡೋದ್ ಬಿಟ್ಟು ಎಂಜಾಯ್ ಮಾಡು. ಅಂಗುಲಿಕಾ, ನಿನ್ನ ತ್ಯಾಗವು ದಿವ್ಯ ಮಂಗಳವಾದ್ರೆ ನನ್ನ ಮರಣವು ಮರುಭೂಮಿಯಲ್ಲಿರುವ ಮರೀಚಿಕೆ. ಈ ದೇವದಾನವರ ಸಂಗ್ರಾಮದಲ್ಲಿ ಗೆಲುವು ನಿನ್ನದ ಇಲ್ಲ ನನ್ನದ? ಏನಾಯ್ತು? ಕೋಟೆಯಲ್ಲಿ ನಾನ್ ನೋಡಿದೆ, ದೆವ್ವ ಬಂದ್ಬಿಡ್ತು ಬಂದ್ಬಿಡ್ತು ಕೋಟೆಗೆ ಬಂದ್ಬಿಡ್ತು ಬಂದ್ಬಿಡ್ತು ಕೋಟೆಗೆ. ಇದು ಉತ್ತರ ಇರೋಂತ ಪ್ರಶ್ನೆನಾ ಅಥವಾ ಉತ್ತರ ಇಲ್ದಿರೋಂತ ಸಮಸ್ಯೆನಾ?
ರಾಜ್ಯದ ಹೋಮ್ ಮಿನಿಸ್ಟರ್ ಅಣ್ಣನ ಮಗಳು ಕಿಡ್ನಾಪ್ ಆಗಿ ಸುಮಾರು 10 ದಿನಗಳಾದ್ರೂ ಪೊಲೀಸ್ ವ್ಯವಸ್ಥೆ ಎಮ್ಮೆ ಮೇಲೆ ಮಳೆ ಬಿದ್ದ ಹಾಗೆ ಕೆಲಸ ಮಾಡ್ತಿದೆ. ಇಂಟೆಲಿಜೆನ್ಸ್ ನವರು ಗಾಢವಾಗಿ ನಿದ್ರೆ ಮಾಡ್ತಿರಬಹುದು. ಇನ್ನು ಮಗಳನ್ನೇ ಕಾಪಾಡಿಕೊಳ್ಳಲಾಗದ ಹೋಮ್ ಮಿನಿಸ್ಟರ್ ರಾಜ್ಯವನ್ನು ಏನು ಕಾಪಾಡುತ್ತಾರೆ ಅಂತ ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಈ ಮಿಸ್ಟ್ರಿ ಕಿಡ್ನಾಪ್ ಕತೆ ಎಲ್ಲಿ ಸುಖಾಂತವಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನೋಡ್ತಾನೆ ಇರಿ NTV. ನನ್ನ ಮಗಳ ವಿಷಯದಲ್ಲಿ ನಾವು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಸಾಮಾನ್ಯದವ್ರ ಪರಿಸ್ಥಿತಿ ಏನು? ಕಿಡ್ನಾಪ್ ಆದಾಗಿಂದ ಎಲ್ಲಾ ಸ್ಟೇಷನ್ಗಳು ಅಲರ್ಟ್ ಆಗಿದೆ ಸರ್. ಅಲರ್ಟ್ ಆಗಿರೋದ್ರಿಂದ ರಿಸಲ್ಟ್ ಏನು? ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೂಡ 10 ದಿನ ಆದ್ರೂ ಕೂಡ ಏನು ಗೊತ್ತಾಗದೆ ಹೋದ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು ಸರ್? ನಮ್ಮನ್ನ ನಂಬಿ. ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಅಂತ ಯಂಗ್ ಅಂಡ್ ಡೈನಾಮಿಕ್ ಆಫೀಸರ್ನ ಇನ್ವೆಸ್ಟಿಗೇಷನ್ ಟೀಮ್ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಆ ಬಂದಿರೋರಾದ್ರೂ ನಂದು ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಸ್ತಾರಾ ಇಲ್ಲ ನೀರ್ ಪಾಲ್ ಮಾಡ್ತಾರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೇಸ್ ಬಗ್ಗೆ ಗೊತ್ತಿದೆ ತಾನೆ? 10 ದಿನಗಳಿಂದ ಹೋಮ್ ಮಿನಿಸ್ಟರ್ ಅಣ್ಣನ್ ಮಗಳು ಮಿಸ್ಸಿಂಗ್. ಆಸ್ ಸೂನ್ ಇಸ್ ಪಾಸಿಬಲ್ ಆ ಕೇಸನ್ನ ನೀವು ಕಂಡುಹಿಡಿಬೇಕು. ತಗೊಳ್ಳಿ ಆ ಕೇಸಿಗೆ ಸಂಬಂಧಪಟ್ಟಂತ ಫೈಲ್. ಪ್ರಿಯ ವರ್ಣಿಕಾ, ಪ್ರಿಯ ವರ್ಣಿಕಾ. ಸಾರಿ ಸರ್, ವಿಲ್ ಮೀಟ್ ಯು ವೆರಿ ಸೂನ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರುದ್ರಂ ಪಶುಪತಿಂ ಸ್ಥಾನಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಜ್ಞ ಕೆಂನ ಮೃತ್ಯುಂ ಕರಿಷ್ಯತಿ. ಕೇಸ್ ಫೈಲ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀನಿ ಸರ್. ಒಳ್ಳೇದು, ತಗೊಳ್ಳಿ. ಕಿಡ್ನಾಪ್ ಆಗಿದ್ರೆ ಕಿಡ್ನಾಪರ್ಸ್ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಮ್ಯಾಂಡ್ ಮಾಡ್ತಿದ್ರು. ಹಾಗಿಲ್ಲ ಅಂದ್ರೆ ಇದನ್ನ ಯಾರೋ ಇಂಟೆನ್ಷನಲ್ ಆಗಿ ಮಾಡಿದ್ದಾರೆ ಸರ್. ವಿಷಯ ಏನು ಅಂತ ಸರಿಯಾಗಿ ಹೇಳಿ. ಅಂದಾಗೆ ಪ್ರವಳಿಕಾ ಅವರ ಹ್ಯಾಬಿಟ್ಸ್ ಏನು? ಬುಕ್ಸ್ ಓದ್ತಾಳೆ, ಟ್ರಾವೆಲಿಂಗ್ ಅಂದ್ರೆ ಇಷ್ಟ. ಅವ್ರಿಗಾಗ್ಲಿ ನಿಮ್ಗಾಗ್ಲಿ ಫ್ಯಾಮಿಲಿ ಕಡೆಯಿಂದನೋ ಅಥವಾ ಪ್ರೊಫೆಷನ್ನಲ್ಲೋ ಯಾರಾದರೂ ಶತ್ರುಗಳಿದ್ದಾರಾ? ನನಗೆ ಸ್ನೇಹಿತರು ಬಿಟ್ಟರೆ ಶತ್ರುಗಳು ಯಾರೂ ಇಲ್ಲ. 1 ತಿಂಗಳಿಂದ ನಾನು US ನಲ್ಲಿದ್ದೆ. ಇಲ್ಲಿನ ವಿಷಯಗಳು ಗಮನಿಸಿಲ್ಲ. ಅವ್ರ ಬಗ್ಗೆ ಜನರಲ್ ಡೀಟೇಲ್ಸ್? ಡೀಟೇಲ್ಸ್ ಅಂದ್ರೆ ಏನು? ಅವಳು ಏನು ಕೇಳಿದ್ಲೋ ಕೊಟ್ಟಿದ್ದೀನಿ, ಅವಳು ಏನು ಓದ್ತೀನಿ ಅಂದ್ಲೋ ಓದಿಸಿದ್ದೀನಿ, ಎಲ್ಲಿ ಹೋಗಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಕ್ಕೆ ಬಿಟ್ಟಿದ್ದೀನಿ. ಎಲ್ಲನೂ ಅವಳಿಷ್ಟನೇ. ಕೊನೆಗೆ ಮದುವೆ ಕೂಡ ಇದಲ್ಲ ಸರ್. ಇನ್ನೇನು ಸರ್? ನಮ್ಮ ಸಾಹೇಬರು ಈಗಲೇ ಬೇಜಾರ್ನಲ್ಲಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಹುಡುಗಿನ ಕರ್ಕೊ ಬನ್ನಿ. ಅದನ್ನ ಬಿಟ್ಟು ಏನೇನು ಪ್ರಶ್ನೆ ಕೇಳಿ ನಮ್ಮ ಸಾಹೇಬ್ರಿಗೆ ಬೇಜಾರು ಮಾಡಕ್ಕೋಗ್ಬೇಡಿ. ಓಕೆ ಸರ್, ಒಂದ್ಸರ್ತಿ ಪ್ರವಳಿಕ ರೂಮ್ ನೋಡ್ಬೇಕು. ಅದೇನೋ ತೋರಿಸಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯವರ್ಣಿಕಾ, ಯುನೋ ಗೌತಮ್,
ಪ್ರತಿ ಮಿಸ್ಟ್ರಿ ಹಿಂದೆ ಏನೋ ಒಂದ್ ಚಿಕ್ಕ ಕ್ಲೂ ಇರುತ್ತೆ. ಯಾರೋ ಒಬ್ರು ಭಯ, ಇನ್ಯಾರ್ದೋ ಅತಿ ಬುದ್ಧಿವಂತಿಕೆ. ಕೇಸ್ ಮುಂದಕ್ಕೆ ಹೋಗಕ್ಕೆ ಹೆಲ್ಪ್ ಆಗತ್ತೆ. ಆದ್ರೆ ಈ ಕೇಸ್ ಮುಂದೆ ಹೋಗಕ್ಕೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಎಸ್, ಯು ಆರ್ ರೈಟ್. ಬಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಈ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಯಾರಿಗೂ ಹೇಳಬಾರ್ದು, ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್. ಯಾ, ಶೂರ್. ಹಲೋ, ನಮಸ್ತೆ ಮೇಡಮ್. ಮಿಸ್ಟ್ರಿ ಸಾಲ್ವ್ ಮಾಡೋದಕ್ಕೆ ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಕೇಸ್ ಬಿಟ್ಟು ಹೋದ್ರೆ ನಿಮ್ಗೂ ಕೂಡ ಒಳ್ಳೇದು, ನಮ್ಗೂ ಒಳ್ಳೇದೇ. ಇಲ್ಲ ಅಂದ್ರೆ ಹೇ, ಯಾರೋ ನೀನು ಫೋನ್ ಅಲ್ಲಿ ವಾರ್ನಿಂಗ್ ಕೊಡೋದಲ್ವೋ? ದಮ್ ಇದ್ರೆ ನನ್ನ ಎದುರುಗಡೆ ಬಾ, ಸ್ಟುಪಿಡ್ ಫೆಲೋ. ಹೇ ಪ್ರಿಯಾ, ಯಾರು? ಅಲ್ಲ, ಅವ್ನ್ ಯಾರು ಅಂತ ಕೇಸ್ ಬಿಟ್ಟು ಹೋಗು ಅಂತಾನಲ್ಲ. ಒಂದ್ ಸಣ್ಣ ಫೋನ್ ಕಾಲ್ಗೆ ಯಾಕೆ ಹಿಂಗ್ ಆಡ್ತಿದ್ಯಾ? ವಾಟ್ ಪ್ರಿಯಾ, ನೀನೇ ತಾನೇ ಹೇಳಿದ್ದು, ಯಾರದ್ದೋ ಭಯ, ಇನ್ಯಾರದ್ದೋ ಬುದ್ಧಿವಂತಿಕೆ ಈ ಮಿಸ್ಟ್ರಿನ ಬೇಚೋದಕ್ಕೆ ಸಹಾಯ ಮಾಡತ್ತೆ ಅಂತ. ನೋಡು, ನಾವ್ ಈ ಕೇಸ್ನ ಸಾಲ್ವ್ ಮಾಡ್ತೀವಿ ಅನ್ನೋ ಅವರ ಭಯನೇ ನಮಗ್ ಸಹಾಯ ಮಾಡತ್ತೆ. ಜಸ್ಸಿ,